ಒಂದು ಕಡೆಗೆ ಮಳೆ ಈ ಪ್ರಮಾಣದಲ್ಲಿ ಕೆಲವು ಕಡೆಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಇನ್ನೊಂದು ಕಡೆಗೆ ಕುಡಿಯೋ ನೀರಿಗೂ ಹಾಹಾಕಾರ. ಬೆಳಗಿನ 3 ಗಂಟೆಗೆ ಎದ್ದು ನೀರಿಗಾಗಿ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ. ಕೆಲವು ಕಡೆಗಳಲ್ಲಿ ನೀರು ಹಾಗೆ ವೇಸ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಹೇಗಿದೆ ಪರಿಸ್ಥಿತಿ. ಬೆಳಗಿನ ಜಾವ 3 ಗಂಟೆಯಿಂದಲೇ ನೀರಿಗಾಗಿ ಜನ ಕ್ಯೂ ನಿಲ್ತಾರೆ. ಯಾದಗಿರಿಯ ಕಾಡಂಗೇರ ಗ್ರಾಮದಲ್ಲಿ ದಯನೀಯ ದೃಶ್ಯ ಕಾಣಿಸ್ತಾ ಇದೆ. ಒಂದು ಬಿಂದಿಗೆ ನೀರಿಗೆ 2-3 ಗಂಟೆ ಕಾದು ಕೂತ್ಕೊಳ್ಬೇಕವರು. ಜಗಳ ಮಾಡಿ ನೀರನ್ನು ತರಬೇಕಾದಂಥ ಸ್ಥಿತಿ ಅವರಿಗಿದೆ. ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ನೀರು ತರಬೇಕಾದಂಥ ಪರಿಸ್ಥಿತಿ. 700 ಮನೆಗಳನ್ನು ಹೊಂದಿರುವಂಥ ಕಾಡಂಗೇರ ಗ್ರಾಮ, ಈ ಗ್ರಾಮದಲ್ಲಿ ನೀರನ್ನು ತಗೋಬೇಕು ಅಂತಂದರೆ ಹರಸಾಹಸ ಪಡಬೇಕು. ಒಂದು ಬಿಂದಿಗೆ ಅಲ್ಲಿದೆಯಲ್ಲ, ಅದು ಒಂದು ಬಿಂದಿಗೆಯನ್ನು ತುಂಬ್ಕೊಂಡು ಬರೋಕ್ಕೆ ಅವ್ರಿಗೆ 2-3 ಗಂಟೆ ಬೇಕಂತೆ ಅದನ್ನು ತರೋಕ್ಕೆ. ಸೊ ಈ ಪರಿಸ್ಥಿತಿ ಈಗ ಯಾದಗಿರಿಯ ಕಾಡಂಗೇರ ಗ್ರಾಮದಲ್ಲಿ ಇರೋದು. ಹಲವು ಗ್ರಾಮಗಳಲ್ಲಿ ಈಗಾಗಲೇ ನೀರಿನ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಯಾದಗಿರಿ ಜಿಲ್ಲೆಯ ಕಡಮಗೆರೆ ಗ್ರಾಮದಲ್ಲಿದ್ದೀನಿ. ನೀವು ಗಮನಿಸ್ಬೋದು, ಈಗಾಗಲೇ 2 ತಿಂಗಳುಗಳಿಂದ ಸಹಿತ ಈ ಕಡಮಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿರೋದು. ಇಲ್ಲಿನ ಜನರು ಪ್ರತಿನಿತ್ಯವೂ ಸಹಿತ ಕುಡಿಯುವ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 3-4 ಗಂಟೆ ಸುಮಾರಿನಿಂದ 10-12 ಗಂಟೆವರೆಗೂ ಸಹಿತ ಕುಡಿಯುವ ನೀರಿಗಾಗಿ ಜನರು ಜಗಳ ಮಾಡ್ತಾನೆ ನೀರು ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ಎದುರಾಗಿದೆ. ಯಾಕಂದರೆ ಸುಮಾರು 700 ಮನೆಗಳಿಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಕೇವಲ ಒಂದೇ ಒಂದು ಬೋರ್ವೆಲ್ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹಿತ ಅದೇ ಬೋರ್ವೆಲ್ನ ಹೊಡೆಯೋದ್ರ ಮೂಲಕ ಜನ ಇಲ್ಲಿ ನೀರನ್ನು ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ಸಹಿತ ಶಾಲೆಯನ್ನು ಬಿಟ್ಟು ಇಲ್ಲೇ ನೀರು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಹಿತ ಅಧಿಕಾರಿಗಳು ಯಾವುದೇ ರೀತಿಯಿಂದ ಎಚ್ಚೆತ್ತುಕೊಂಡಿಲ್ಲ. ಯಾಕಂದರೆ ಕಳೆದ 4-5 ದಿನಗಳ ಹಿಂದೆ ಈಗಾಗಲೇ ಸ್ವತಃ ರಾಜ್ಯದ CM ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದ DC ಮತ್ತು CO ಜೊತೆಗೆ ಸಭೆಯನ್ನು ಮಾಡಿದ್ರು. ಕುಡಿಯುವ ನೀರಿನ ಸಮಸ್ಯೆ ಯಾವ್ಯಾವ ಗ್ರಾಮಗಳಲ್ಲಿದೆ ಅಲ್ಲೆಲ್ಲೂ ಸಹಿತ ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದ್ರಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಅದಾದ್ಮೇಲೂ ಸಹಿತ ಇದುವರೆಗೂ ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಆಗಲಿ ಅನ್ನೋ ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ ಜನರು ಕುಡಿಯುವ ನೀರಿಗೋಸ್ಕರ ಯಾವ ರೀತಿ ಜಗಳ ಮಾಡ್ತಾ ಇದ್ರೆ ಅನಿವಾರ್ಯ ಇದೆ. ಅಂದರೆ ಜೀವನ ಉಳಿಸ್ಕೊಳ್ಬೇಕಾದ್ರೆ ಜೀವಜಲ ಮುಖ್ಯವಾಗಿದೆ. ಹೀಗಾಗಿ ಜನರು ನೀರಿಗೋಸ್ಕರ ಇಲ್ಲಿ ಜಗಳ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಮ ಜೊತೆಗೆ ಒಂದಿಷ್ಟು ಜನ ಮಹಿಳೆಯರು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಈಗ 2 ತಿಂಗಳಿಂದ ನಿಮ್ಮ ಊರಾಗ ನೀರಿನ ಸಮಸ್ಯೆ ಐತೆ ಅಂತ ಅಮ್ಮ? ಒಂದು ಚರಿಗೆ ನೀರು ಸಿಗೋದಿಲ್ಲ, 2 ತಿಂಗಳಾಯ್ತು ಇಷ್ಟೇ ಗುದ್ದಾಡಿ ತರೋದೇ ಅದ. 2 ತಿಂಗಳಷ್ಟು ಭಾಳ ಸಮಸ್ಯೆ ಆಗ್ಯದ್ರಿ. ಇಷ್ಟು ನಾವು ಎಲ್ಲ ಅಲ್ಲಿ ಇಲ್ಲಿ ಹೋಗಿ ತುಂಬ್ಕೊಂಡು ಬರ್ತಿದ್ವಿ, ಅಲ್ಲೊಂದು ನಾಳೆ ಇಲ್ಲೊಂದು ನಾಳೆ ಬರ್ತಿತ್ತು. ಈಗ ಏನು ನಾಳೆನೇ ಇಲ್ಲ, ನಾಳೆ ಇಲ್ಲ, ಬೋರಿಂಗ್ ಇಲ್ಲ, ಏನು ಭಾಳ ತೊಂದರೆ ಆಗ್ಯದ ನೋಡ್ರಿ. 2 ತಿಂಗಳು